ಟ್ಯಾಕ್ಟರ್ ಮುಂದ್ಗಡೆ ಹೋಗುತ್ತಲ್ಲ ಟೈರು, ಅದು ಎಷ್ಟು ವೆಯ್ಟ್ ಇರುತ್ತೆ ಟ್ಯಾಕ್ಟರ್, ಟನ್ ಗಟ್ಟಲೆ ವೆಯ್ಟ್ ಇರುತ್ತೆ, ಅದು ಭೂಮಿನ ರಫ್ ಮಾಡುತ್ತೆ, ಕಣ ಮಾಡ್ತೀವಲ್ಲ ಗಟ್ಟಿಗೆ ಆತ ಕಣ ಮಾಡಾಕುತ್ತೆ. ಅದು ಹಿಂದ್ಗಡೆ ಮಾತ್ರ ಒಂದು ಅರ್ಧ ಅಡಿ ಹಿಂದ್ಗಡೆ ಕೆರ್ಕೊಂಡು ಹೋಗ್ತಾ, ಅದು ಮಾತ್ರ ಕಾಣುತ್ತೆ ರೈತರಿಗೆ. ಮುಂದ್ಗಡೆ ಎಷ್ಟು ಹಾರ್ಡ್ ಆಗ್ತಾ ಇದೆಯಾ ಭೂಮಿ, ಎಷ್ಟು ನೀರು ಹಿಂಗಾದು ಕಮ್ಮಿ ಆಗ್ತಾ ಇದೆ ಅಂತ ಜನಗಳಿಗೆ ಏನು. ಈ ತೋಟಗಾರಿಕೆಗೆ ಯಾವುದು ಭೂಮಿಯಿಂದ ಸ್ವಲ್ಪ ಐದು ಗಿಡ ಇದೆ, ಒಂದು 2 ಅಡಿ ಗಿಡ ಇರಲಿ, ಅದಕ್ಕೆ ನಾಳೆಯಿಂದನೇ ಜೀರೋ ಕಲ್ಟಿವೇಶನ್ ಸ್ಟಾರ್ಟ್ ಮಾಡಿ. ಕಳೆ ಬೆಳೆಯಕ್ಕೆ ಬಿಡಿ, ಕಳೆ ಬಂದು ಈ ಕಳೆ ಬೆಳೆದ್ಬಿಟ್ಟು ಕಳೆ ಎಲ್ಲ ತಿನ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರೆ ತಿನ್ಕೊಂಡು ಎಲ್ಲಿ ಹೋಗುತ್ತೆ ಕಳೆ? ಹೋಗುತ್ತೆ ಅಲ್ಲೇ ಸತ್ತು. ಅದು ಕಳೆ ಯಾವುದೇ ಕಳೆ ಬೆಳಿಬೇಕಾದ್ರೆ ಅದು ಭೂಮಿಯಿಂದ ಜಾಸ್ತಿ ತಗೊಂಡ್ ಬೆಳೆದಿರಲ್ಲ, ಪಂಚಭೂತಗಳಿಂದ, ಸೂರ್ಯನ ಬಿಸಿಲನ್ನ ತಗೊಂಡಿರುತ್ತೆ, ಪಂಚಭೂತಗಳಿಂದ ತಗೊಂಡಿರುತ್ತೆ, ಅದನ್ನ ವಾಪಸ್ ಹೋಗ್ಬೇಕು, ಹೋಗ್ಬೇಕಾದ್ರೆ ಅದು ಭೂಮಿಗೆ ಕೊಟ್ಬಿಟ್ಟು ಸಾಯುತ್ತೆ, ಭೂಮಿ ಫಲವತ್ತತೆ ಮಾಡುತ್ತೆ. ಮತ್ತೆ ಅದು ಹೊತ್ಕೊಂಡು ಹೋಗಿದ್ದು ಏನಿದೆ, ಏನಿಲ್ಲ, ನಮ್ಮ ಭೂಮಿನ ಫಲವತ್ತತೆ ಆಗುತ್ತಲ್ಲ, ಪಂಚಭೂತಗಳಿಂದ ಪಡೆದಂತ ಸೂರ್ಯನಿಂದ ಚಂದ್ರನಿಂದ ಪಡೆದಂತ ಶಕ್ತಿನ ತಾನೇ ಭೂಮಿ ಕೊಡುತ್ತಲ್ಲ, ನಮ್ಮ ಬೆಳೆಗಳಿಗೆ ಅನುಕೂಲ ಆಗುತ್ತಲ್ಲ. ಮತ್ತೆ ಅದೇನ್ ತಿಂಗಳಿರತಕ್ಕಂಥ ವೇಸ್ಟೇಜ್ ಅನ್ನ ಏನು, ಈಗ ಪ್ಲಾಸ್ಟಿಕ್, ಗಾಜು, ಕಬ್ಬಿಣ, ಮತ್ತೆ ಈ ರೀತಿ ಕರಗದೇ ಇರ್ತಕ್ಕಂಥ ವಸ್ತುಗಳನ್ನ ಬಿಟ್ಟು ಕರಗಂತ ವಸ್ತುಗಳನ್ನ ಯಾವುದನ್ನು ವೇಸ್ಟ್ ಮಾಡಬಾರ್ದು. ತೋಟದಲ್ಲಿ ಮುಚ್ಚಕ ಮಾಡಿದ್ರಾಯ್ತು, ಒಂದು ಅವ್ರಿಗೆ ತೊಂದರೆ ಆಗುತ್ತೆ ಅಂದ್ರೆ ಒಂದ್ ಕಡೆ ಕಡ್ದು ಬಿಟ್ಟು ಒಂದೊಂದ್ ಕಡೆ ಹಾಕಿ ಅವ್ರು ತಿರ್ಗಾಡಕ್ ಜಾಗ ಬಿಟ್ಕೊಂಡು ಅದು ಅಲ್ಲೇ ಅಲ್ಲೇ ಗೊಬ್ಬರ ಆಗುತ್ತೆ. ಅದನ್ನು ಮಾಡಲ್ಲ, ಅದನ್ನು ಮಾಡಿದ್ರೆ ಏನ್ ಮಾಡ್ತಾರೆ, ಒಂದ್ ಕಡೆಯಿಂದ ಬೆಂಕಿ ಇಟ್ಬಿಟ್ಟು ಟ್ಯಾಕ್ಟರ್ ತಗೊಂಡು ಉಳಿಸ್ಬಿಡ್ತಾನೆ. ಈಗ ಇಲ್ಲಿ ಇರ್ತಕ್ಕಂಥ ವೇಸ್ಟೇಜ್ ಅನ್ನ ತೋಟದಲ್ಲಿ ಮಲ್ಚಿಂಗ್ ಮಾಡೋದ್ರಿಂದ ನಮ್ಮ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಭೂಮಿ ಮರಳು ಭೂಮಿ. ಈ ಬೇರೆ ಕಡೆ ನೋಡಿದ್ರಿ, ಇಲ್ಲಿ ಇಡೀ ಇಲ್ಲಿ ಈ ತರ ಮರಳು ಭೂಮಿ ನಮ್ಮ ಭೂಮಿ ಇರೋದು. ಈ ಮರಳು ಭೂಮಿ ಏನಾಗುತ್ತೆ, ಈ ಮುಚ್ಚಿಗೆ ಮಾಡೋದ್ರಿಂದ ಅಂತ ಹೇಳಿದ್ರೆ 4 ವರ್ಷದಿಂದ ಈ ತರ ಮಾಡೋದ್ರಿಂದ ಮಾಡ್ತಾ ಇದೀವಿ. ಈಗಲೇ ಯಾವ ಮಟ್ಟಕ್ಕೆ ಆಗಿದೆ ಅಂತ ಹೇಳಿ ನೀವು ನೋಡ್ಬೋದು, ಯಾವ್ದೇ ಗೊಬ್ಬರ ಹಾಕಿರೋದಲ್ಲ, ಗೊಬ್ಬರ ತರ ಆಗ್ಬಿಟ್ಟಿದೆ. ಮಲ್ಚಿಂಗ್ ಇಂದ ನೋಡಿ ಕಪ್ಪು ಮಣ್ಣಾಗಿದೆ, ಕಪ್ಪು ಮಣ್ಣು ಮತ್ತೆ ಜಿಗಟು ಬರ್ತಕ್ಕಂಥದ್ದು ಮಣ್ಣು, ಇದರಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಗ್ತಿದ್ರಲ್ಲಿ ನೋಡಿ, ನೋಡ್ಲಿಕ್ಕೆ ಯಾವ ರೀತಿ ಕಪ್ಪ ಆಗ್ತಾ ಇದೆ. ಈ ಎಲ್ಲಿ ಮುಚ್ಚಿಗೆ ಮಾಡಿದೀವಿ ಅಲ್ಲಿ ಈ ತರ ಮಣ್ಣು ಈ ತರ ತಯಾರಾಗುತ್ತೆ ನೋಡಿ. ಬೇರ್ಗಳು ತುಂಬಾ ಉಪಯೋಗ, ಬೇರ್ಗಳು ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ಮೇಲ್ ಬೇರ್ಗಳು ಬಿಳೆ ಬೇರ್ಗಳು ಬರ್ತಾವಲ್ಲ, ಇವೆಲ್ಲ ಕಟ್ ಆಗೋಗ್ತವೆ, ಯಾ ಬೆಳೆಗಳು ವೀಕ್ ಆಗ್ತವೆ, ಅದೊಂದು ಚೆನ್ನಾಗಿ ಬರಲ್ಲ. ಬೇಸರ ಏನು ಅಂದ್ರೆ ಬೆಳೆ ಕಳೆ ಅಂತ ಇಲ್ಲ, ಕಳೆದು ಅಂತ ಏನಲ್ಲ, ಏಲಕ್ಕಿದು ಇರುತ್ತೆ, ಮೆಣಸಿಂದ ಇರ್ಬೋದು, ಎಲ್ಲ ಇರ್ಬೋದು. ಮೇ ಸ್ಮೂತ್ ಆಗಿರೋದ್ರಿಂದ ಬೇರೆ ಸ್ಮೂತ್ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಈ ಯಾವ್ದೋ ಈ ಗಿಡ ಹಾಕಿದೀವಲ್ಲ, ಈ ತೆಂಗಿರ್ಬೋದು, ಗ್ಲೀರಿಸಿಡಿ ಇರ್ಬೋದು, ಯಾವುದೇ ಬೇರೆ ಇರ್ಬೋದು, ಆ ಬೇರು ಬಂದಂತ ಬೇರೆ ಇರಲ್ಲ ಅಲ್ಲಿ, ಆ ಹಳೆ ಬೇರು ಕರಗ್ತಾ ಇರುತ್ತೆ, ಹೊಸ ಬೇರು ಬರ್ತಾ ಇರುತ್ತೆ, ಆ ಬೇರೂ ಅಲ್ಲೇ ಗೊಬ್ಬರ ಆಗುತ್ತೆ. ಆ ಬೇರು ಕರಗದಂತ ಜಾಗ ನಮಗೆ ಖಾಲಿ ಆಗುತ್ತೆ, ಎಲ್ಲಿ ಗಂಟ ಬೇರು ಹೋಗಿದೆ ಅಲ್ಲಿ ಹಳೆ ಬೇರು ಕರಗದಾಗ ಆ ಜಾಗ ಖಾಲಿ ಉಳಿತಲ್ಲ, ಅಥವಾ ಮಳೆ ನೀರಾಗ್ಬೋದು ಇದಾಗ್ಬೋದು, ಆರಾಮಾಗಿ ನೀರಿಂಗುತ್ತೆ, ಸರಾಗೋಗಿ ನೀರಿಂಗುತ್ತೆ, ಯಾವುದೇ ನೀರು ನಿಲ್ಲಲ್ಲ, ಗಟ್ಟಿ ಆಗಲ್ಲ ಭೂಮಿ. ಭೂಮಿ ಏನಾಗಿದೆ, ಜಾಲರಿ ತರ ಆಗ್ಬಿಡುತ್ತೆ. ಈ ಎರವುಳುನು ಕೊರಿ ತಂದಿದೆಡಿ, ಅದ್ರ ರಂಧ್ರನು ಇರುತ್ತೆ. ಈ ಬೇರ್ಗಳು ಎಲ್ಲಿ ಹಳೆ ಬೇರ್ಗಳು ಕರಗ್ತದೆ ಆ ಜಾಗನು ಹಂಗೆ ಉಳ್ಕೊಳ್ತದೆ, ಮಣ್ಣು ಸ್ಮೂತ್ ಆಗುತ್ತೆ, ಫುಲ್ ಜರಡಿ ಆಗ್ಬಿಡುತ್ತೆ ಭೂಮಿ, ಮರಳಾದಂಗ ಆಗ್ಬಿಡುತ್ತೆ, ನಮಗೆ ಕಾಣಲ್ಲ, ಜರಡಿ ಆಗ್ಬಿಡುತ್ತೆ. ನೀರು ಮೇಲಿಂದ ಮಳೆ ಬೀಳ್ತಂದ್ರೆ ನೀವು ಮಳೆ ಹೋಯ್ತರ್ಬೇಕಿರಲಿ ನಿಂತ್ಕೊಂಡ್ರೆ ಇಲ್ಲಿ ನೀರು ಒಂದು ಅಡಿ ದೂರಕ್ಕೂ ಹರಿಯೋದು ನಿಮಗೆ ಕಾಣಲ್ಲ. ಒಳ್ಳೆ ಭೂಮಿ ಒಳಗಡೆ ಫುಲ್ ಸ್ಮೂತ್ ಇರೋದ್ರಿಂದ ಹೋಗ್ಬಿಟ್ಟು ಡ್ರೈ ಆಗ್ತದೆ, ಭೂಮಿ ಒಳಗಡೆ ಹೋಗ್ತಾ ಇರುತ್ತೆ. ಸರ್, ಇದು ಯಾವ ವೆರೈಟಿ ಇದು? ಸರ್, ಇದು ಪನ್ನೇರಳೆ ಗಿಡ ಅಂತ ಹೇಳ್ಬಿಟ್ಟು, ಪನ್ನೇರಳೆ ಅಂತ ಹೇಳ್ತಾರೆ. ಇದು ತಿನ್ಲಿಕ್ಕೆ ತುಂಬಾ ಸುಗಂಧವಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಯಾವ ಸೈಜ್ ಆಗುತ್ತೆ? ಒಂದಿಷ್ಟ ಹಬ್ಬ ಬರ್ತ್ ನಿಂಬೆಗಾತ್ರ ಬರ್ತ. ಇದೆಲ್ಲಿಂದ ತರಿಸಿದ್ ನೀವು? ನಾವು ಕೃಷಿ ಮೇಳ ಅಲ್ಲಿ ಇಲ್ಲಿ ಹೋದಾಗ ಗಿಡ ತರೋದೊಂದು ಹವ್ಯಾಸ ನಮ್ಗೆ, ಅಲ್ಲಿಂದ ತಗೊಂಡ್ ಸುಮಾರು ವೆರೈಟಿಗಳನ್ನ. ಯಾವ ಕಡೆ, ಬೇರೆ ಪ್ರದೇಶ ನಮ್ಮ ಪ್ರದೇಶ ಗೊತ್ತಿಲ್ಲ ಸರ್. ಅದು ಇದೇ ವೆರೈಟಿ ಗಿಡ ಇದು? ಇದು ಮಲೆನ್ ಆಪಲ್ ಅಂತ, ಇನ್ನ ದೊಡ್ಡ ಗಿಡ ಬೆಳೆದಿದೆ, ಇನ್ನ ಫಸ್ಲು ಬಂದಿಲ್ಲ, ಫಸ್ಲು ಬರ್ಬೇಕಿದೆ. ಯಾವ ತರ ಕಲರ್ ಅದು? ಕಲರ್ ಗೊತ್ತಿಲ್ಲ ಸರ್, ಬಿಡ್ಬೇಕು ಅಂದ್ರೆ ಇನ್ನ ಶುರು ಆಗಿಲ್ಲ. ಇಲ್ಲ, ಶುರು ಆಗಿಲ್ಲ. ಸ್ಯಾಂಪಲ್ ಚೆನ್ನಾಗಿ ಬಂದಿದೆ ಗಿಡ. ಸ್ಯಾಂಪಲ್ ಗೋಸ್ಕರ ತೊಂದಾಕಿದೆ ಅಂದ್ರೆ ಸ್ಯಾಂಪಲ್ ಗೆಲ್ಲ ಕಮರ್ಷಿಯಲ್ ಆಗಿ ಹಾಕಿಲ್ಲ ಯಾವ್ದನ್ನು, ಹಣ್ಣಿನ ಗಿಡಗಳೆಲ್ಲ ಮನೆಗೆ ಪರ್ಪಸ್ ಮಾತ್ರ, ಯಾಕೆ ಕಮ್ಮಿ ಜಮೀನಲ್ಲಿ ಇರೋದು ನಮ್ದು 2.5 ಎಕರೆ ಮಾತ್ರ, ಮನೆ ಪರ್ಪಸ್ ಮಾತ್ರ ಒಂದ್ 2 ಗಿಡ, ಎಲ್ಲಾ ವೆರೈಟಿ ತುಂಬಾ ಗಿಡ ಹಾಕಿದೀವಿ, ಒಂದು 5-6 ವೆರೈಟಿ. ಅದ್ರಲ್ಲಿ 5-6 ವೆರೈಟಿ ಅಂತ ಜಾಸ್ತಿನೇ ಹಣ್ಣು ಕೊಡ್ತಾ ಇದ್ದೇವೆ. ಇದು ಎಷ್ಟು ವರ್ಷದ ಆಗ್ಲಿ? ಇದು ಒಂದೂವರೆ ವರ್ಷ, 2 ವರ್ಷ ಆಗಿರ್ಬೇಕು. ಇನ್ನೇ ವೆರೈಟಿ ಇದು ಆಪಲ್ ವೆರೈಟಿ ಅಲ್ಲಿ ಇನ್ನೊಂದು ವೆರೈಟಿ, ಇದು ಕೂಡ ಇನ್ನೂ ಫಸಲು ಬರ್ಬೇಕು. ಇದು 2 ವರ್ಷ ಗಿಡ ತುಂಬಾ ಚೆನ್ನಾಗಿ ಬಂದಿದೆ, ಫಸಲು ಬಂದಿಲ್ಲ ಇದನ್ನು. ಮತ್ತೆ ಹಲಸಿದೆ, ಹಲಸೊಂದು 2 ಇದೆ ಮನೆಗೆ, ಆರಾಮಾಗಿ ಹಲಸ್ಬಿಡ್ದೆ. ಯಾವ ಕಲರ್ ಹಲಸೋದು?
ಹಲಸು ಮಾಮೂಲಿ ನಾಟಿ ಸರ್. ಒಂದು ಆರೆಂಜ್ ಕಲರ್ ತರ ಬರುತ್ತಲ್ಲ ಅದು, ಎಲ್ಲ ಕಲರ್ ಸಾಕಷ್ಟು ಹಣ್ಣು ಕೊಡುತ್ತ ವರ್ಷದಲ್ಲಿ. ಇನ್ನ ಹಣ್ಣುಗಳು ಅಲ್ಲೆಲ್ಲೇ ಇದೆ ನೋಡಿ, ತುಂಬಾ ಕಲೆ ಆಗಿ ಬಂದಿದೆ. ಇನ್ನ ಅಲ್ಲೆಲ್ಲೇ ಇದೆ, ಮನೆಗೆಲ್ಲ ಆಗಿ ಇನ್ನ ಮನೆ ಸುತ್ತಮುತ್ತಲರಿಗೆಲ್ಲ ಆಗಿ ಇನ್ನ ಮೆಕ್ಕುತ್ತೆ. ಇದು ಎಗ್ ಫ್ರೂಟ್ ಅಂತ, ಇನ್ನ ಎಗ್ ಫ್ರೂಟ್ ಅಂತ ಇದು. ಎಗ್ ಫ್ರೂಟ್ ಇನ್ನ ಫಸಲು ಬಂದಿಲ್ಲ, ಗಿಡ ಚೆನ್ನಾಗಿ ಬಂದಿದೆ 2 ವರ್ಷದ್ದು. ಎಗ್ ಫ್ರೂಟ್ ಅಂತ ಇನ್ನ ಫಸಲು ಬಂದಿಲ್ಲ. ಇದು ಜಮ್ನೇರಳೆ, ಜಮ್ನೇರಳೆ ಹೋದ ವರ್ಷ ಸ್ವಲ್ಪ ಫಸಲು ಬಂದಿತ್ತು, ಇದ್ರಲ್ಲಿ ಅಲ್ಲೊಂದು ಗಿಡ ಇದೆ. ಈ ವರ್ಷ ಇನ್ನ ಹೂ ಬರ್ಬೇಕು, ಇನ್ನ ಬಂದಿಲ್ಲ, ಹೋದ ವರ್ಷ ಬಂದಿತ್ತು ಸ್ವಲ್ಪ. ಇದು ನೇರಳೆ ಯಾವ ಸೀಸನ್? ಅದು ಬೇಸಿಗೆಲ್ಲಿ ಹೂ ಬರುತ್ತೆ ಅನ್ಸುತ್ತೆ, ಮೋಸ್ಟ್ಲಿ ಮಾರ್ಚ್ ಏಪ್ರಿಲ್ ಅಲ್ಲೇ ಹೂ ಬರ್ಬೋದು. ಇಲ್ಲೊಂದು ಗಿಡ ಇದೆ, ಹಲಸಿನ ಗಿಡ. ಇದು ಸಿದ್ದು ಹಲಸು ಅಂತ, ಈಗ ಹೋದ ವರ್ಷ ನೆಟ್ಟಿರೋದು, ಇನ್ನ ಬೆಳೀತಾ ಇದೆ. ಸರ್ ಸಪೋರ್ಟ್ ಇದು 3 ವರ್ಷದ ಗಂಟ ಕಾಯಿ ಕೀಳ್ಬಾರ್ದು, ಕಿತಾಕ್ ಬಿಡ್ಬೇಕು, ತಿನ್ಬಾರ್ದು ಅಂತಾರೆ. ಆ ತರ ಏನಿಲ್ಲ, ಚಿಕ್ಕದ್ರಲ್ಲೇ ಬಿಡುತ್ತೆ ಅಂದ್ರೆ ಗಿಡ ಡೆವಲಪ್ ಆಗಲ್ಲ ಅಂತ ಹೇಳ್ಬಿಟ್ಟು ಕಿತಾಕ್ಬೇಕು ಅಂತ ಹೇಳ್ತಾರೆ. ಒಂದ್ 2 ಗಿಡ ಇದೆ ನಮ್ದು, ಒಂದ್ 4-5 ವರ್ಷದ ಇದು. ತುಂಬಾ ಚೆನ್ನಾಗಿ ಫಸಲು ಬರುತ್ತೆ, ಮನೆಗೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಅಲ್ಲೊಂದು ಚಿಕ್ಕ ಗಿಡ ಇದೆ ಸಪೋರ್ಟ್ ಇದೆ, ಮನೆಗೆ ಅಂತ ಹಾಕೊಂಡಿದೀವಿ. ಸುಮಾರು ಎಷ್ಟು ಕೆಜಿ ಇದ್ರ ಒಳಗಡೆ ಸರ್? ಈಗ ನಿಮ್ಗೆ ಇಲ್ಲಿ ನೋಡಿದ್ರೆ 2 ಗಿಡದಿಂದ ಒಂದ್ 10 ಕೆಜಿ ಮೇಲೆ ಸಿಗುತ್ತೆ. 10 ಕೆಜಿ ಜಾಸ್ತಿ ಇದೆ, ಜಾಸ್ತಿ ಇದೆ. ಕುಯ್ತಾ ಇರ್ತೀವಿ, ಮೂರ್ ದಿವಸಕ್ಕೆ ಕುಯ್ಕೊಂಡು ಮನೇಲಿ ಇರ್ತೀವಿ. ಹಣ್ಣಿಗೆ ಬಂದ್ರೆ ಕಾಯಿಗಳನ್ನ ಅದೇ ಹಣ್ಣಾಗುತ್ತೆ, ಏನು ಕುತ್ತಕ್ಕೋಗಿ ಹಣ್ಣು ಮಾಡಲ್ಲ ನಾವು. ಮನೆಗೆ ಬಿಟ್ರೆ ತುಂಬಾ ಚೆನ್ನಾಗಿ ಹಣ್ಣಾಗುತ್ತೆ, ಮನೆಗೆ ಆಗುತ್ತೆ. ಇದು ರಾಮ್ಬುಟನ್ ಅಂತ, ಇದನ್ನು ಇನ್ನು ಫಸ್ಟ್ ಬಂದಾಗ ಗಿಡ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಇದು ಅದೇ ಬಟರ್ ಫ್ರೂಟ್ ಅಲ್ಲಿ ನೋಡಿರಲ್ಲ ಸಸಿ, ಅದ್ರ ದೊಡ್ಡ ಗಿಡ ಮೊದ್ಲೇ ಹಾಕಿದ್ದು. ಇದು ಬೀಜದ ಗಿಡ, ಬೀಜದ ಗಿಡ ಹಾಕಿದ್ರೆ ನಮ್ಗೆ 5 ವರ್ಷಕ್ಕೆ ಫಸಲು ಬರುತ್ತೆ. ಕಾಯಿ ಬರ್ತಾ ಇದೆ, ಇದು ಹೂವ ಮೊಗ್ಗಾಗ್ತಾ ಇದೆ. ಗೌರಿ ಟೈಮಲ್ಲಿ ಕಾಯಿ ಬರೋದು ಇದು. ತುಂಬಾ ಚೆನ್ನಾಗಿದೆ, ಜ್ಯೂಸ್ ಕಂತೂ ತುಂಬಾ ಒಳ್ಳೆ ಹಣ್ಣು. ಸಪೋಟ ಎರಡಿದೆ, ಸಪೋಟ ಎರಡಿದೆ, ಬನ್ನಿ. ಅಲ್ಲೆಲ್ಲ ಸ್ವಲ್ಪ ಅಡಿಕೆನೂ ಹಾಕೊಂಡಿದೀವಿ ಕಮರ್ಷಿಯಲ್ ಆಗಿ. ನೋಡಿ, ಇದು ಅದು ಬೋರೆ ಹಣ್ಣು ಅಂತ, ಅದು ಅದು ಏನೋ ಫಸ್ಟ್ ಬರ್ಲಿಲ್ಲ ನಮ್ ಕಡೆ, ಬರಲ್ವೋ ಏನೋ ಗೊತ್ತಿಲ್ಲ. ಚೆನ್ನಾಗಿ ಗಿಡ ಬಂದಿದೆ ಅಲ್ಲೇ, 3-4 ವರ್ಷ ಆಯ್ತು ಫಸ್ಲು ಬಂದಿಲ್ಲ ಅದು. ಇದು ಸ್ಟಾರ್ ಫ್ರೂಟ್ ಅಂತ, ಕಮರಾಕ್ಷಿ ಹಣ್ಣು. ಇನ್ನ ಮೇಲೆ ಫಸ್ಲು ಮೇಲೂ ಇದೆ, ಬೇಜನ್ ಕಾಯಿಗಳು. ಸಾಕಷ್ಟು ಬಿಡುತ್ತೆ, ವರ್ಷಕ್ಕೆ ಒಂದ 3 ಸಲ ಬಿಡುತ್ತೆ. ಕಿತ್ಕೊಂಡ್ ತಿನ್ಬೋದು. ಇಲ್ಲಿ ಹಣ್ಣ ಇದೆ ನೋಡಿ, ಈಗ ತುಂಬಾ ಕಾಯಿ ಬಿಡುತ್ತೆ, ಮನೆಗೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಹಳದಿ ಕಲರ್ ಬರ್ಬೇಕು ಸರ್ ಇದು ತಿನ್ಬೇಕು ಅಂದ್ರೆ. ಹಳದಿ ಕಲರ್ ಕಿತ್ಕೊಳ್ಳಿ, ಹಳದಿ ಕಲರ್ ಬಂದಿರೋ ತುಂಬಾ ರುಚಿ. ಆತರ ರುಚಿ, ತುಂಬಾ ರುಚಿಯಾಗಿರುತ್ತೆ. ಇದು ಬಂದಿದೆ ಅಲ್ಲ, ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೇದಿದು. ಬಂದಿದೆ ತಿನ್ಬೋದು. ಒಂಚೂರು ಗ್ರೀನ್ ಇದೆ, ಅದು ಒಂಚೂರು ಎಲ್ಲ ಇಲ್ಲ ಇಲ್ಲ, ಅದೇನಿಲ್ಲ, ಬಂದಿದೆ. ಇದ ಸಿಟಿಗಳಲ್ಲೆಲ್ಲ ಮಸಾಲ ಹಾಕಿ ಕೊಡ್ತಿರ್ತಾರೆ ನೋಡಿ, ಸ್ಕೂಲ್ ಹತ್ರ. ಇದೆಲ್ಲ ಚೆನ್ನಾಗಿ ತಿಂತಾರೆ ಸಿಟಿ ಜನ. ಅದು ಬಟರ್ ಫ್ರೂಟ್ ಹಾಕಿಡೋದು, ಅದು ಬಟರ್ ಫ್ರೂಟೆ. ಅದು ಒಂದ 2.5 ವರ್ಷ ಆಯ್ತು ಅದಕ್ಕೆ ವಯಸ್ಸು, ಇನ್ನ ಫಸ್ಟ್ ಬಂದಿಲ್ಲ. ಅದು ಬಟರ್ ಫ್ರೂಟೆ, 2.5 ವರ್ಷ ಆಯ್ತು. ಇದು ಪುನರ್ಪುಳಿ ಅಂತ ಮಲೆನಾಡಿನ ಹಣ್ಣು, ಇದು ಈ ವರ್ಷ ನೋಡಿ ಹೂ ಆಗ್ತಾ ಇದೆ. ಇದು ಯಾವ ತರ ಕಾಯಿ? ಇದು ಗೊತ್ತಿಲ್ಲ, ಪುನರ್ಪುಳಿ ಜ್ಯೂಸ್ಗೆಲ್ಲ ಬರುತ್ತಂತ. ಇದು ಮಲೆನಾಡಿಗೆ ಗಿಡ, ಇದು ನಾವು ತಂದು ಹಾಕಿದೀವಿ. ಈ ವರ್ಷ ಹೂ ಆಗಿದೆ, ಈ ವರ್ಷ ಫಸ್ಲು ಬರಲ್ಲ ಅನ್ಸುತ್ತೆ, ಮುಂದಿನ ಸಲ ಬರ್ಬೋದು. ಬನ್ನಿ, ಹಿಂಗೆ ಇದು ಎಲ್ಲ ಹಿಂಗ್ ಉಟ್ಬಿಟ್ಟೈತಲ್ಲ ಇದು, ಇಲ್ಲಿ ಕೆಳಗಡೆ ಗಿಡ ಹಳಸಿನ ಗಿಡ ಬೀಜ ಬಿದ್ದು ಹುಟ್ಟಿದೆ ಮೇಲಿಂದ. ಅದೆಲ್ಲ ಮರ ಇದೆಯಲ್ಲ, ಹಣ್ಣಾಗಿ ಬೀಜ ಉದ್ರಿ ಹುಟ್ಟಿದೆ. ಇದು ಲಕ್ಷ್ಮಣ ಫಲ ಅಂತ, ಇನ್ನು 11-12 ಚಿಕ್ಕ ಗಿಡ ಇದಾವೆ. ಇದು ಮೊದಲನೇ ಫಸ್ಲಿ ವರ್ಷ ಒಂದ್ ಹಣ್ಣು ಬಂದಿತ್ತು ಕೆಳಗಡೆ, ಅಲ್ಲೆಲ್ಲ ಸ್ವಲ್ಪ ಹೂವು ಈಚೆಲ್ಲ ಇದಾವೆ. ಅಲ್ಲೆಲ್ಲ ತುಂಬಾ ಇದು ಕ್ಯಾನ್ಸರ್ಗೆಲ್ಲ ಒಳ್ಳೆ ಹಣ್ಣು ಇದು.
ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ಮತ್ತೆ ಕ್ಯಾನ್ಸರ್ ಪೇಷಂಟ್ಗೆ ತುಂಬಾ ಒಳ್ಳೆ ಹಣ್ಣು ಇದು. ಎಲೆ ಇದ್ರ ಎಲೆ ಹಣ್ಣು ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಮೂಸಂಬಿ ಗಿಡ, ನೆಟ್ಟಾಗ್ಲಿಂದ ಫಸ್ಲು ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಕೆಳಗೆಲ್ಲ ಕಾಯಿ ಇದೆ ನೋಡಿ, ತುಂಬಾ ಚೆನ್ನಾಗಿ ಫಸ್ಲು ಬರುತ್ತೆ. ಮನೆಗೆ ಆಗತ್ತಲ್ಲ ಈಗ, ಇದು ಕೀಳ ಟೈಮ ಎಲ್ಲ ಹಣ್ಣಿ ಬರ್ತಾ ಇದೆ. ಕಡೆ ಎರಡು ಹಣ್ಣು ತರ ಆಗಿದೆ, ಕಲರ್ ಆಗ್ತಾ ಇದೆ ಎಲ್ಲ. ನೋಡಿ ಇದು ಕಿತ್ತಲೆ ಗಿಡ, ಕಿತ್ತಲೆ ಇದು ತುಂಬಾ ಚೆನ್ನಾಗಿರುತ್ತೆ ಹಣ್ಣು. ಇಲ್ಲೊಂದು ಬಿದ್ದಿದೆ, ಬಿದ್ದಿದೆ ನೋಡಿ, ಬಿದ್ದಿದೆ ಹಣ್ಣ ಇದೆ ಅದು. ಬಿದ್ದಿದೆ, ಕಾಯಿ ಇಲ್ಲ ಇದು, ಆವಾಗ ಬಿದ್ದಿರೋದೇನೋ ಇಲ್ಲ. ಯಾವಾಗ ಬಿದ್ದಿದೆ, ಒಂದು ಉಳ್ಕೊಂಡತೇನೋ ಕಾಣದಲ್ಲೇ ಬಿದ್ದಿದೆ. ಕಿತ್ತಲೆ ಚೆನ್ನಾಗಿ ಬಿಡುತ್ತಿದೆ, ಹಣ್ಣಾಗ ಬಿದ್ದ ನೋಡಿ. ಇದು ಉಳಿನಲ್ಲಿ ಹೆಂಗೆ ಎಲ್ಲ ಒಂದೊಂದು ವೆರೈಟಿನೂ ಹಾಕೊಂಡು ತುಂಬಾ ಇದಾವೆ. ಸರಿ, ನಾ ಆದಾಯ ಮಾತಾಡೋದು ಇಷ್ಟು ಜಾಗದಲ್ಲಿ ಎಷ್ಟು ಆದಾಯ ಮಾಡ್ತಾ ಇದ್ರೆ ಈಗ? ಇಷ್ಟ ಆದಾಯ ಅಂತ ಏನಿಲ್ಲ, ತುಂಬಾ ಈ ಬರೋ ಈಗ ನಮಗೆ ಮೇನ್ ಆದಾಯ ಬರ್ತಾ ಇರೋದು ಬಾಳೆಯಲ್ಲಿ ಬರ್ತಾ ಇದೆ, ತೆಂಗಲ್ಲಿ ಬರ್ತಾ ಇದೆ, ಮತ್ತೆ ಈಗ ಸ್ವಲ್ಪ ವೆನಿಲ್ಲದಲ್ಲಿ ಎಲ್ಲ ಸ್ವಲ್ಪ ಶುರು ಆಗಿದೆ. ಇನ್ನು ಏಲಕ್ಕಿಲಿ ಈ ವರ್ಷ ಒಂದು ಮೂರ್ನಾಲ್ಕು ಕೆಜಿ ಬಂದಿದೆ, ಇನ್ಮೇಲೆ ಶುರು ಆಗ್ಬೇಕು. ಹಂಗಾರೆ ಎಷ್ಟು ಬಂದಿದೆ ಸರ್ ಈಗಾಗ್ಲೇ? ಒಂದು ಎರಡು ವರ್ಷ ಬೆಳೆ ಎಲ್ಲ ಅನ್ಕೊಳ್ಳೋಣ. ಇಲ್ಲ ಕಾಯಕಿಲ್ಲ, ಒಂದು ವರ್ಷದಲ್ಲಿ ಒಂದು 2.5 ಲಕ್ಷ 3 ಲಕ್ಷ ಇದೆ ತೆಂಗು. ತೆಂಗಿನ ಮರ ಎಲ್ಲ ಸೇರಿ? ಎಲ್ಲ ಸೇರಿ. ಆಮೇಲೆ ಇನ್ನೊಂದು ರೈತರಿಗೆ ಒಂದು ಕಿವಿ ಮಾತು ಹೇಳ್ತಕ್ಕಂಥದ್ದು, ದಯವಿಟ್ಟು ಇದು ತೋಟದಲ್ಲಿ ಬೆಂಕಿ ಆಗ್ತಕ್ಕಂಥದ್ದನ್ನ ನಿಲ್ಲಿಸ್ಬೇಕು. ಕೆಲವರಲ್ಲಿ ಹೇಳ್ತಾರೆ ಈ ರೀತಿ ತುಂಬಾ ಇದಾಗ ಸೆಡ್ರ ಆಗ್ಬಿಟ್ಟಿದೆ, ಇದ್ರೊಳಗೆಲ್ಲ ಹಾವು ಸೇರ್ಕೊಂಡ್ಬಿಡ್ತವೆ, ಹಾವು ಇರ್ತವೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಮ್ಮ ತೋಟದಲ್ಲಿ ನಾವು ಡೈಲಿ ಓಡಾಡ್ತೀವಪ್ಪ, ಯಾವ ಹಾವು ಇಲ್ಲ. ಹುಡಿಕೊಂಡು ಒಂದ್ ಕಡೆಯಿಂದ ಹುಡಿಕೊಂಬಂದ್ರು ಒಂದು ಹಾವು ಸಿಗಲ್ಲ. ಹಾವು ಸಿಗೋ ಕಡೆ ವರ್ಷಕ್ಕೆ ಒಂದ್ಸಲ 2 ಸಲ ಎಲ್ಲೋ ಸಿಗ್ತಾವೆ, ಬಯಲು ಜಾಗದಲ್ಲೂ ಇದೆ, ಅದು ಎಲ್ಲೂ ನಮ್ಮ ತೋಟದಲ್ಲೂ ಇರುತ್ತೆ, ಎಲ್ಲಿ ಬೇಕಾದ್ರೂ ಇರ್ಬೋದು. ಹಂಗಂದ್ಬಿಟ್ಟು ಸೆಡ್ರ ಇದೆ ಅಂದ್ಬಿಟ್ಟು ಪ್ರತಿ ಒಂದ್ ಕಡೆ ತೆಗ್ದ ಕಡೆ ಎಲ್ಲ ಹಾವೇ ಇಲ್ಲ ನಮ್ಮ ತೋಟದಲ್ಲೂ. ಅದೊಂದು ತಪ್ಪು ಜನಗಳು ತಿಳ್ಕೊಂಡಿದ್ದಾರೆ, ಅದನ್ನ ತಪ್ಪು ತಿಳ್ಕೊಂಡು ಇದನ್ನೆಲ್ಲ ತೆಗೆದ್ಬಿಟ್ಟು ಒಂದ್ ಕಡೆ ಹಾಕ್ಬಿಟ್ಟು ಸೇರಿಸ್ಬಿಟ್ಟು ಬೆಂಕಿ ಹಾಕ್ಬಿಡ್ತಾರೆ. ಅಲ್ಲ ಏನ್ ಅಮೃತ ಇರ್ತಕ್ಕಂಥದ್ದನ್ನ ಗೊಬ್ಬರ ಆಗ್ತಕ್ಕಂಥದ್ದನ್ನ ತಗೊಂಡೆ ಬೆಂಕಿ ಹಾಕ್ಬಿಟ್ಟು ಭೂಮಿನೆಲ್ಲ ಹಾಳು ಮಾಡ್ತಾರೆ. ಇದನ್ನ ರೈತರು ಬಿಡ್ಬೇಕು ಫಸ್ಟ್. ನಮ್ಮಲ್ಲಿ ಇರತಕ್ಕಂಥ ವೇಸ್ಟೇಜ್ ಅನ್ನ ಏನು ಈಗ ಪ್ಲಾಸ್ಟಿಕ್, ಗಾಜು, ಕಬ್ಬಿಣ ಮತ್ತೆ ಈ ರೀತಿ ಕರಗದೇ ಇರ್ತಕ್ಕಂಥ ವಸ್ತುಗಳನ್ನ ಬಿಟ್ಟು ಕರಗಂತ ವಸ್ತುಗಳನ್ನ ಯಾವ್ದನ್ನು ವೇಸ್ಟ್ ಮಾಡ್ಬಾರ್ದು. ತೋಟದಲ್ಲಿ ಮುಚ್ಚಕ ಮಾಡಿದ್ರೆ ಆಯ್ತು. ಒಂದ್ ಅವ್ರಿಗೆ ತೊಂದರೆ ಆಗುತ್ತೆ ಅಂದ್ರೆ ಒಂದ್ ಕಡೆ ಕಡ್ದು ಬಿಟ್ಟು ಒಂದೊಂದ್ ಕಡೆ ಹಾಕಿ ಅವ್ರು ತಿರ್ಗಾಡಕ್ ಜಾಗ ಬಿಟ್ಕೊಂಡು ಅದು ಅಲ್ಲೇ ಅಲ್ಲೇ ಗೊಬ್ಬರ ಆಗುತ್ತೆ. ಅದನ್ನು ಮಾಡಲ್ಲ, ಅದನ್ನು ಮಾಡಿದ್ರೆ ಏನ್ ಮಾಡ್ತಾರೆ, ಒಂದ್ ಕಡೆಯಿಂದ ಬೆಂಕಿ ಇಟ್ಬಿಟ್ಟು ಟ್ಯಾಕ್ಟರ್ ತಗೊಂಡು ಉಳಿಸ್ಬಿಡ್ತಾರೆ. ಈಗೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ನೋಡ್ತಿದ್ದಂಗೆ ತೆಂಗಿನ ಗಿಡಗಳು ಮಳೆ ಆಶ್ರಯದಲ್ಲೇ, ಮಳೆ ಆಶ್ರಯದಲ್ಲಿ ಬೇಕಾದಷ್ಟು ಫಸಲಿತ್ತು, ತುಂಬಾ ಚೆನ್ನಾಗಿ ತೆಂಗಿನ ಗಿಡಗಳು ತುಂಬಾ ಚೆನ್ನಾಗಿದ್ದವು ನಾವು ಚಿಕ್ಕ ಹುಡುಗರಲ್ಲಿ ನೋಡಿದಾಗ. ಯಾಕ ದನಿನಲ್ಲಿ ಉಳುಮೆ ಮಾಡ್ತಿದ್ರು, ಇದು ಭೂಮಿ ಗಟ್ಟಿ ಆಗ್ತಿರ್ಲಿಲ್ಲ. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಟ್ಯಾಕ್ಟ್ರು ಯಾವಾಗ ಬಂತೋ ಟ್ಯಾಕ್ಟ್ರ್ ಉಳುಮೆ ಅದು ಆಳವಾಗಿ ದೊಡ್ಡ ನೇಗಿಲು ಉಳುಮೆ ಮಾಡಿ ಬೇರೆಲ್ಲ ಕಿತ್ತು ಬೇರೆ ಡ್ಯಾಮೇಜ್ ಆಗ್ತವೆ. ಆಮೇಲೆ ಟ್ಯಾಕ್ಟ್ರು ಮುಂದ್ಗಡೆ ಹೋಗುತ್ತಲ್ಲ ಟೈರು, ಅದು ಎಷ್ಟು ವೆಯ್ಟ್ ಇರುತ್ತೆ ಟ್ಯಾಕ್ಟರ್, ಟನ್ ಗಟ್ಟಲೆ ವೆಯ್ಟ್ ಇರುತ್ತೆ, ಅದು ಭೂಮಿನ ರಫ್ ಮಾಡುತ್ತೆ, ಕಣ ಮಾಡ್ತೀವಲ್ಲ ಗಟ್ಟಿಗೆ ಆತ ಕಣ ಮಾಡಾಕುತ್ತೆ. ಅದು ಹಿಂದ್ಗಡೆ ಮಾತ್ರ ಒಂದ್ ಅರ್ಧ ಅಡಿ ಹಿಂದ್ಗಡೆ ಕೆರ್ಕೊಂಡು ಹೋಗ್ತಾ ಅದು ಮಾತ್ರ ಕಾಣುತ್ತೆ ರೈತರಿಗೆ, ಮುಂದ್ಗಡೆ ಎಷ್ಟು ಹಾರ್ಟ್ ಆಗ್ತಾ ಇದೆಯಾ ಭೂಮಿ, ಎಷ್ಟು ನೀರ್ ಹಿಂಗಾದು ಕಮ್ಮಿ ಆಗ್ತಾ ಇದೆ ಅಂತ ಜನಗಳಿಗೆ ಏನು ಗೊತ್ತಿಲ್ಲ. ಈ ಟ್ಯಾಕ್ಟರ್ ಉಳ್ಮೆಯಿಂದನೂ ತುಂಬಾ ಹಾಳಾಗ್ತಾ ಇದೆ. ಕೊನೆಗೆ ನಮ್ಮ ತ್ಯಾಜ್ಯಗಳಿಗೆ ಬೆಂಕಿ ಇಟ್ಟೋದ್ರಿಂದ ಫಲವತ್ತತೆ ಭೂಮಿ ಹಾಳಾಗ್ತಾ ಇದೆ. ನಿಮ್ಮ ಪ್ರಕಾರ ಝೀರೋ ಕಲ್ಟಿವೇಶನ್ ಬೆಸ್ಟ್ ಅಂತ? ಝೀರೋ ಕಲ್ಟಿವೇಶನ್ ಬೆಸ್ಟ್ ಒಂದು ತೋಟಗಳಿಗೆ, ತೋಟಗಾರಿಕೆಗೆ ಯಾವುದು ಭೂಮಿಯಿಂದ ಸ್ವಲ್ಪ 5 ಗಿಡ ಇದೆ 2 ಅಡಿ ಗಿಡ ಇರಲಿ, ಅದಕ್ಕೆ ನಾಳೆಯಿಂದನೇ ಝೀರೋ ಕಲ್ಟಿವೇಶನ್ ಸ್ಟಾರ್ಟ್ ಮಾಡಿ. ಕಳೆ ಬೆಳೆಯಕ್ ಬಿಡಿ, ಕಳೆ ಬಂದು ಈ ಕಳೆ ಬೆಳೆದ್ಬಿಟ್ಟು ಕಳೆ ಎಲ್ಲ ತಿಂಕೊಂಡ್ಬಿಡ್ತೀನಿ ಅಂತೇಳಿದ್ರು, ತಿಂಕೊಂಡು ಎಲ್ಲಿ ಹೋಗುತ್ತೆ ಕಳೆ? ಹೋಗುತ್ತೆ ಅಲ್ಲೇ ಸತ್ತು. ಅದು ಕಳೆ ಯಾವುದೇ ಕಳೆ ಬೆಳಿಬೇಕಾದ್ರೆ ಅದು ಭೂಮಿಯಿಂದ ಜಾಸ್ತಿ ತಗೊಂಡ್ ಬೆಳೆದಿರಲ್ಲ, ಪಂಚಭೂತಗಳಿಂದ, ಸೂರ್ಯನ ಬಿಸಿಲನ್ನ ತಗೊಂಡಿರುತ್ತೆ, ಪಂಚಭೂತಗಳಿಂದ ತಗೊಂಡಿರುತ್ತೆ, ಅದನ್ನ ವಾಪಸ್ ಹೋಗ್ಬೇಕು. ಹೋಗ್ಬೇಕಾದ್ರೆ ಅದು ಭೂಮಿಗೆ ಕೊಟ್ಬಿಟ್ಟು ಸಾಯುತ್ತೆ, ಭೂಮಿ ಫಲವತ್ತತೆ ಮಾಡುತ್ತೆ. ಮತ್ತೆ ಅದು ಹೊತ್ಕೊಂಡು ಹೋಗಿದ್ದು ಏನಿದೆ, ಏನು ಇಲ್ಲ. ನಮ್ಮ ಭೂಮಿನ ಫಲವತ್ತತೆ ಆಗುತ್ತಲ್ಲ, ಪಂಚಭೂತಗಳಿಂದ ಪಡೆದಂತ ಸೂರ್ಯನಿಂದ ಚಂದ್ರನಿಂದ ಪಡೆದಂತ ಶಕ್ತಿನ ತಾನೇ ಭೂಮಿ ಕೊಡುತ್ತಲ್ಲ, ನಮ್ಮ ಬೆಳೆಗಳಿಗೆ ಅನುಕೂಲ ಆಗುತ್ತಲ್ಲ. ಮತ್ತೆ ಅದೇನ್ ತಿಂಕತ್ತು ಮತ್ತೆ ಗೊಬ್ಬರ ಆಚೆ ಕಡೆ ತರದೇ ಬೇಡ, ತೋಟದಲ್ಲಿ ಹಾಕೋರೆ ಸಾಕು. ಈಗ ಜೀವಾಮೃತ ಎಲ್ಲ ಮಾಡ್ತಿರಲ್ಲ, ಸಾವಯವ ನಾವು ಗೊಬ್ಬರ ಕೊಡುವಂಥದ್ದು 2-3 ವರ್ಷ ಮಾಡಿ, ಜೀವಾಮೃತ ಮಾಡಿ, ಗೋಕುಪ ಅಮೃತ ಮಾಡಿ, ಏನೇನಿದೆ ಸಾವಯವದ್ದು ಪದ್ಧತಿ ಅದನ್ನೆಲ್ಲ ಮಾಡಿ 4-5 ವರ್ಷ ಮಾತ್ರ ಮಾಡಿ, ನೆಕ್ಸ್ಟ್ ಏನೂ ಬೇಕಾಗಿಲ್ಲ. ನೀವು ಫಸ್ಲು ಕುಯ್ಕೊಂಡು ಹೋಗೋದಷ್ಟೇ ಕೆಲಸ ಇರೋದಿಲ್ಲ, ಇನ್ ನೆಕ್ಸ್ಟ್ ಗೊಬ್ಬರನೂ ಬೇಕಾದ ಕೊಡ್ಬೇಕಾಗಿಲ್ಲ. ಅದೇ ಆಗ್ಲಿ ಭೂಮಿಗೆ ತಯಾರಾಗ್ತಾರೆ, ತಯಾರಾಗಿರ್ತಾರೆ. ಹ್ಯೂಮಸ್ ಕ್ರಿಯೇಟ್ ಆದ್ರೆ ಮುಗೀತು. ನಮ್ ಈಗ ನಾವು ನಿಮ್ ನಮ್ಮ ಭೂಮಿನೆಲ್ಲ ನೋಡ್ಕೊಂಬಂದ್ರಲ್ಲ,
ನನ್ನ ಪ್ರಕಾರ ಏನೊಂದ ಫಲವತ್ತತೆ ಅಂದ್ರೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಫಲವತ್ತತೆ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಭೂಮಿನ. ನಾಲ್ಕು ವರ್ಷಕ್ಕೆ ಒಂದ 50% 40% ಫಲವತ್ತತೆ ಆಗಿರ್ಬೋದು. ಆಗಲೇ ಕೆಮಿಕಲ್ ಹೋಗ್ಬಿಟ್ಟಿದೆ, ಹೋಗ್ಬೋದು. ಕೆಮಿಕಲ್ ಹಾಕಿ ಅಲ್ಲ ಬಿಡಿ, ಕೆಮಿಕಲ್ ಹಾಕಿ ತುಂಬಾ ವರ್ಷ ಆಯ್ತು ಈ ಭೂಮಿಗೆ ಹಾಕಲ್ಲ ನಾವು, ಒಂದು 15 ವರ್ಷ ಮೇಲಾಯ್ತು. ಈ ಒಂದು 50% 40% ಫಲವತ್ತತೆ ನಿಮಗೆ ಕಾಣ್ತದೆ. ಆ 50% 40%ಗೆ ಇಷ್ಟೊಂದು ಬೆಳೆ ಚೆನ್ನಾಗಿರೋ ಅಂತ ನೋಡ್ಕೊಂಬಂದ್ರಿ ನೀವು, ಬಾಳೆ ತೆಂಗು ಎಲ್ಲ ನೋಡ್ಕೊಂಬಂದ್ರಿ. ಇನ್ನು 100% ಫಲವತ್ತತೆ ಇನ್ನೊಂದು 5 ವರ್ಷ ಬಿಟ್ರೆ ಇನ್ನ ಯಾವ ರೀತಿ ಬೆಳೆಗಳು ಬರ್ತವೆ ಅಂತ ಯೋಚನೆ ಮಾಡ್ಬೇಕಲ್ವಾ. ಅದನ್ನ ಅರ್ಥ ಮಾಡ್ಕೋಬೇಕು ಜನಗಳು, ಅದನ್ನ ಅರ್ಥ ಮಾಡ್ಕೊಳ್ಳೋದಲ್ಲ ಯಾವ್ಯಾವ ರೀತಿನ ಕೃಷಿ ಮಾಡ್ತಾ ಇದ್ದಾರೆ. ಅದು ನೆಕ್ಸ್ಟ್ ನಮಗೆ ತೊಂದರೆ. ನಾನು ಸಿಟಿನ ಚಿಕ್ಕೋಡಿನಿಂದನು ಸುತ್ತಿ ಬಂದಿದ್ದೀನಿ, ಬಾಂಬೆನೂ ಸುತ್ತಿ ಬಂದಿದ್ದೀನಿ, ಬೆಂಗಳೂರನ್ನೂ ಸುತ್ತಿ ಬಂದಿದ್ದೀನಿ, ಎಲ್ಲ ನೋಡಿದ್ದೀನಿ. ಇಲ್ಲಿ ಸ್ವಲ್ಪ ಆದಾಯ ಬರಂಗೆ ಸ್ವಲ್ಪ ಆದಾಯ ಬರಂಗೆ ಮಾಡ್ಕೊಂಡ್ರೆ ಸಾಕು, ಇಲ್ಲಿ ಖುಷಿ ಯಾವುದೇ ಸಿಟಿಲಿ ಸಿಗಲ್ಲ ಸರ್. ನಾನು ಸಿಟಿ ಬೆಂಗಳೂರನ್ನ ರೋಡನ್ನು ಬೈಕ್ ತಗೊಂಡು ಅಲ್ದು ಬಂದಿದ್ದೀನಿ, ಮಾರ್ಕೆಟಿಂಗು ಅದು ಇದೆಲ್ಲ ಮಾಡಿ ಅಲ್ದು ಬಂದಿದ್ದೀನಿ. ಆದರೆ ಇಲ್ಲಿ ಸಿಗೋಂಥ ನೆಮ್ಮದಿ, ಇಲ್ಲಿ ಸಿಗೋಂಥ ಖುಷಿ ಈಗ ನೋಡಿ. ನಮಗೆ ಬೇಕಾದಂಗೆ ನಿಮ್ಮ ಜೊತೆಲಿ ಒಂದು ಗಂಟೆ ಸುತ್ತಾಡ್ಕೊಂಬಂದು ತೋಟನ, ನಮಗೆ ಬೇಕಾದಂಗೆ ಲೈಫನ್ನ ಲೀಡ್ ಮಾಡ್ಬೋದು ಇಲ್ಲಿ. ನಾ ಇವತ್ತು ಎಲ್ಲೋ ಹೋಗ್ಬೇಕು ಅಂದರೆ ಬಿಟ್ಬಿಟ್ಟು ನಾಳೆ ಮಾಡ್ಕೋಬೋದು ಕೆಲಸನ ಹೋಗ್ಬೋದು. ಸಿಟಿಲಿ ಹಂಗಲ್ಲ, ಇಷ್ಟು ಗಂಟೆಗೆ 8 ಗಂಟೆಗೆ ಡ್ಯೂಟಿಗೆ ಹೋಗ್ಲೇಬೇಕು, ಕೆಲಸ ಮಾಡಲೇಬೇಕು. ಇಲ್ಲಿ ನಮ್ಮನ್ನ ಯಾರು ಕೇಳ್ತಾ ಇದ್ದಾರೆ? ಅಲ್ಲಿ ತಿಂಗಳಿಗೆ 30,000 ಬರೋದು ಒಂದೇ, ಇಲ್ಲಿ ನಮಗೆ ತಿಂಗಳಿಗೆ 10,000 ಬರೋದು ಒಂದೇ. ಇಲ್ಲಿ ಖುಷಿ, ಕೃಷಿಲಿ ಸಿಗೋಂಥ ಖುಷಿ ಎಲ್ಲಿಯೂ ಸಿಗಲ್ಲ, ಗ್ಯಾರಂಟಿ. ಅದು ದುಡ್ಡು ಸಿಗುತ್ತೆ, ದುಡ್ಡು 1,00,000 ರೂಪಾಯಿ ಮಾಡಿರೋ ಇರ್ಬೋದು. ಅಂದ್ರೆ ನಾವು ಅನ್ಕೋಬಾರ್ದು ಅಯ್ಯೋ ಅವನಾರ ಬಂಗ್ಲಲ್ಲಿ ಇದ್ದಾನೆ ಅಂದ್ಬಿಟ್ಟು ನಾವು ಆ ಕನಸು ನಾವೇ ಕಾಣ್ಬೇಕು. ನಮ್ಮ ರೀತಿ ನಮ್ಮ ಲೆವೆಲ್ ನಾವು ಜೀವನನ ಅಳವಡಿಸ್ಕೋಬೇಕು, ಅಲ್ಲೇ ಖುಷಿ ಪಡ್ಬೇಕು ಇರೋದ್ರಲ್ಲೇ. ಇನ್ನೊಬ್ಬ ಯಾರೋ ಇನ್ನೊಬ್ಬ ಹಂಗಿದ್ದಾನೆ ಅಂದ್ಬಿಟ್ಟು ನಾವು ಹಂಗಿರಕ್ಕಾಗುತ್ತಾ? ನಮ್ಮ ಯಾವ ರೀತಿ ನಮಗೆ ಖುಷಿ ಸಿಗುತ್ತೋ ಆ ರೀತಿ ನಾವು ಇರ್ಬೇಕು. ಅದು ಖುಷಿಲಿದೆ, ನಮ್ಗೆ ಅನುಭವ ಆಗಿದೆ.